1988ರಲ್ಲಿ ಕನ್ನಡಪ್ರಭ ಜಿಲ್ಲಾ ವರದಿಗಾರಳಾಗಿ ನೇಮಕಗೊಂಡಂತಹ ನಾನು 2005ರವರೆಗೂ ಕೂಡ ಕನ್ನಡಪ್ರಭ ಪತ್ರಿಕೆಯಲ್ಲೇ ಕೆಲಸ ಮಾಡ್ತಾ ಇದ್ದೆ. 2004ರಲ್ಲಿ ನನ್ನನ್ನು ಹಾಸನ ಜಿಲ್ಲಾ ವರದಿಗಾರಳಾಗಿದ್ದಂತಹ ನನ್ನನ್ನು ಬೆಂಗಳೂರಿನ ಒಂದು ಡೆಸ್ಕಿಗೆ ಅಲ್ಲಿಯ ಸಂಪಾದಕೀಯ ಮಂಡಳಿಗೆ ನನ್ನನ್ನು ವರ್ಗಾಯಿಸಿದರು. ಅಲ್ಲಿ ಕೂಡ ಹಲವು ವೈರುಧ್ಯಗಳಿತ್ತು, ಅದೇ ಈಗ ಅಪ್ರಸ್ತುತ ಅನಿಸುತ್ತೆ. ಆದರೆ ನಾನು ಅಲ್ಲಿ ಉಪಸಂಪಾದಕಿಯಾಗಿ ಕೆಲಸ ಮಾಡಿದ ಒಂದು ವರ್ಷ ನಿಜವಾಗಿ ಒಂದು ಸುವರ್ಣ ಯುಗ ಅನ್ಬೋದು. ನಾನು ತುಂಬ ಕೆಲಸವನ್ನು ಕಲ್ತ್ಕೊಂಡೆ ಅಲ್ಲಿ. ಅದಕ್ಕೆ ಮೊದಲು ಜನ್ಮಿತ್ರದಲ್ಲೂ ಕೂಡ ನಾವು ಮಾಡ್ತಾ ಇದ್ವಿ. ಅವಾಗೆಲ್ಲ ಮಳೆ ಜೋಡಿಸುವ ಕೆಲಸ ಇತ್ತು, ಮಳೆ ಜೋಡಿಸೋದು, ಪ್ರಿಂಟಿಂಗು, ಪೇಜ್ ಲೇಔಟು ಎಲ್ಲ ಮಾಡ್ತಿದ್ದೆ. ಆದರೆ ಕಂಪ್ಯೂಟರ್ ಯುಗದಲ್ಲಿ ನಾನು ಕನ್ನಡಪ್ರಭದಲ್ಲಿ ಸಾಕಷ್ಟು ಅಲ್ಲಿ ಕೆಲಸವನ್ನು ಕಲಿತೆ. ಪ್ರತಿದಿನ ನಾನು ಒಂದು ಕಲಿಕೆಯನ್ನು ನಾನು ಪಡ್ಕೊಳ್ತಾ ಇದ್ದೆ. ಅದಕ್ಕಾಗಿ ನನಗೆ 3 ಗಂಟೆಯಿಂದ 9 ಗಂಟೆಯ ಶಿಫ್ಟ್ ಇದ್ದರೂ ಕೂಡ ನಾನು ಬೆಳಗ್ಗೆ 11 ಗಂಟೆಗೆ ಹೋಗ್ತಾ ಇದ್ದೆ. 11 ಗಂಟೆಗೆ ಹೋಗಿ ಅಲ್ಲಿ ಬಂದಂತಹ ಏನು ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಮಾತ್ರ ಬರ್ತಾಯಿದ್ರು, ಜಾಹೀರಾತು ವಿಭಾಗದವರು. ಅವ್ರ ಹತ್ರ ನಾನು ತುಂಬ ಕೆಲಸ ಕಲ್ತಿದ್ದು, ಲೇಔಟ್ ಮಾಡೋದು, ಎಡಿಟ್ ಮಾಡೋದು, ಅದನ್ನು ಪ್ರತಿ ಹಂತದ ಕೆಲಸವನ್ನು ಕೂಡ ನಾನು ಅಲ್ಲಿ ಕಲಿತೆ. ಆನಂತರ ನಾನು 2005ರ ಫೆಬ್ರವರಿಯಿಂದ ಹಸನವಾಣಿ ಎನ್ನುವ ದಿನಪತ್ರಿಕೆಯನ್ನು ಹಸನದಲ್ಲಿ ಪ್ರಾರಂಭಿಸಿದೆ. ಆ ಸಂದರ್ಭದಲ್ಲಿ ನನಗೆ ಮೆನೋಪಾಸ್ ಪ್ರಾಬ್ಲಮ್ ಆಗಿ ನಾನು ಆಪರೇಷನ್ಗೊಳಗಾಗಬೇಕಾಯಿತು. ಆ ಸಂದರ್ಭದಲ್ಲಿ ನಾನು ಕೆಲಸಕ್ಕೆ ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಕನ್ನಡಪ್ರಭದಲ್ಲಿ. ಆನಂತರ ಅಲ್ಲಿಂದ ಬಂದವಳು ನಾನು ನನ್ನ ಇಲ್ಲಿ ಹಾಸನವಾಣಿ ಪತ್ರಿಕೆಯನ್ನು ನನ್ನ ಮಾಲೀಕತ್ವದಲ್ಲಿ ಪ್ರಾರಂಭಿಸಿದ್ದೀನಿ. ಅದರ ಮಾಲೀಕಳು, ಅದರ ಸಂಪಾದಕರು, ಅದರ ಪ್ರಿಂಟರು, ಪಬ್ಲಿಷರು ಎಲ್ಲವೂ ಕೂಡ ನಾನೇ ಆಗಿದ್ದೀನಿ. ಅದರ ಜೊತೆಗೆ ನನ್ನ ಮಗ ಸಹಾಯ ಮಾಡ್ತಾ ಇದ್ದಾನೆ. ನನ್ನ ಗಂಡ, ನನ್ನ ಪತಿ ಅವರು ಎಸ್ ಬಾಲಸುಬ್ರಹ್ಮಣ್ಯ ಅಂತ, ಅವರ ಸಹಕಾರ ಇರುತ್ತೆ. ಸೊಸೆ, ಮೊಮ್ಮಕ್ಕಳು ಎಲ್ಲ ಇದ್ದಾರೆ, ಎಲ್ಲರ ಸಹಕಾರ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹಾಸನ ಜಿಲ್ಲೆಯ ಜನರ ಪ್ರೀತಿ ವಿಶ್ವಾಸವನ್ನು ನಾನು ಯಾವಾಗಲೂ ನನ್ನ ಬದುಕಿನ ಕ್ಷಣ ಇರುವವರೆಗೂ ನೆನಪಿಸ್ಕೊಳ್ಳುವಷ್ಟು ನನಗೆ ಅವರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಪತ್ರಿಕಾ ಕ್ಷೇತ್ರದಲ್ಲಿ ಮಹಿಳೆಯರ ಸಂಖ್ಯೆ ತುಂಬ ವಿರಳ. ಅದರಲ್ಲಿ 1976ರಲ್ಲಿ ಅಂದರೆ 70ರ ದಶಕದಲ್ಲಿ ಮಹಿಳೆಯರ ಸಂಖ್ಯೆ ಇರಲೇ ಇಲ್ಲ ಅನ್ಬೋದು. ಇವತ್ತಿಗೂ ಎಣಿಸಿದರೆ ನಿಜವಾದಂತಹ ಪತ್ರಿಕೋದ್ಯಮದಲ್ಲಿರೋರು ಅಂದರೆ ಅವರನ್ನ ಬೆರಳೆ ಎಣಿಕೆಯಲ್ಲಿ ಎಣಿಸ್ಬೋದು. ಅವರು 3 ಅಂಕಿಯನ್ನು ದಾಟಿಲ್ಲ ಅನ್ನೋದು ಒಂದು ವಿಷಾದದ ಸಂಗತಿಯೇ ಇವತ್ತಿಗೂ ಕೂಡ. ಇವತ್ತು ನಿರೂಪಕರಾಗಿ ಬರ್ತಾ ಇದ್ದಾರೆ, ಆದರೆ ಬಂದವರು ಕೆಲವೇ ದಿನಗಳಲ್ಲಿ ಅವರು ಅಲ್ಲಿಂದ ಹೊರಟೋಗ್ತಾ ಇದ್ದಾರೆ. ಅದೊಂದು ಒಂಥರ ಸುಮ್ಮನೆ ಬಂದು ಹೋಗುವ ತಾಣ ಆಗಿದೆ ಹೆಣ್ಮಕ್ಳುಗಳಿಗೆ, ಆದರೆ ಅವರು ಅದರಲ್ಲಿ ಸ್ಥಿರವಾಗಿ ಇರೋಕ್ಕೆ ಸಾಧ್ಯನೇ ಆಗಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಹಾಸನ ಜಿಲ್ಲೆಯ ಜನರು ನನಗೆ ತುಂಬ ಪ್ರೀತಿ ವಿಶ್ವಾಸ ಗೌರವ ಅದರ ಜೊತೆಗೆ ಹಣವನ್ನು ಕೊಟ್ಟಿದ್ದಾರೆ. ಇವತ್ತು ಹಾಸನವಾಣಿ ಬದುಕಿದೆ ಅಂತಂದರೆ ಎಲ್ಲರ ಸಹಕಾರವನ್ನು ನಾನು ನೆನಪಿಸ್ಕೋಬೇಕು. ಅದರಲ್ಲೂ ನಮ್ಮ ಮಹಿಳಾ ಸ್ವಸಹಾಯದ ಹೆಣ್ಮಕ್ಳಂತೂ ಸೆರಗಲ್ಲಿ ಕಟ್ಕೊಂಬರ್ತಾರೆ, 50 ರೂಪಾಯಿ ಇರುತ್ತೆ, ಅದು 10 ರೂಪಾಯಿಂದನೂ ಇರುತ್ತೆ, 100 ರೂಪಾಯಿ ಇರುತ್ತೆ, 500 ರೂಪಾಯಿ ಇರುತ್ತೆ. ಅಕ್ಕ ಇದನ್ನು ಇಟ್ಕೊಳಕ್ಕ, ನೀನು ನಂಗೆ ಅಲ್ಲಿ ಹೆಲ್ಪ್ ಮಾಡಿದೀಯಾ, ಇಲ್ಲಿ ಹೆಲ್ಪ್ ಮಾಡಿದೀಯಾ ಅಂತ ಬರ್ತಾರೆ. ಅಮ್ಮ ಅಂತಾರೆ, ಆಂಟಿ ಅಂತಾರೆ. ಎಲ್ಲ ಒಂದು ಏನು ಮಾನವ ಸಂಬಂಧಗಳಿದೆ ಆ ಎಲ್ಲ ಸಂಬಂಧಗಳಿಂದ ನನ್ನನ್ನು ಗುರುತಿಸ್ತಾರೆ, ಪ್ರೀತಿ ತೋರಿಸ್ತಾರೆ. ಹಾಗಾಗಿ ಹಾಸನವಾಣಿ ಪತ್ರಿಕೆ ಇವತ್ತು ಹಾಸನ ಜಿಲ್ಲೆಯಲ್ಲಿ, ಮತ್ತು ನಮ್ಮದು ಈ ಪೇಪರ್ ಕೂಡ ಇದೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯವಾಗಿಯೂ ಕೂಡ ನಮ್ಮ ಹಾಸನವಾಣಿ ಪತ್ರಿಕೆಗೆ ಓದುಗರಿದ್ದಾರೆ. 27 ರಾಷ್ಟ್ರಗಳಲ್ಲಿ ಹಾಸನವಾಣಿ ಪತ್ರಿಕೆಯನ್ನು ಓದ್ತಾ ಇರುವಂತಹದ್ದು ನಮ್ಮ ಏನು ಡಿಜಿಟಲ್ ಕಂಪ್ಯೂಟರ್ ಮಾಹಿತಿಯನ್ನು ತೆಗೆದಾಗ ಸಿಗತ್ತೆ. ಹಾಗಾಗಿ ಹಾಸನವಾಣಿ ನಿಜವಾಗಿಯೂ ಜನರ ಪ್ರೀತಿಯನ್ನು, ಗೌರವವನ್ನು, ವಿಶ್ವಾಸವನ್ನು ತನ್ನದಾಗಿಸ್ಕೊಂಡಿದೆ.